ಗೌರಿ ಲಂಕೇಶ್ ಕೊಂದವರು ಸನಾತನ ಧರ್ಮದವರು. ಸನಾತನ ಧರ್ಮ ಅಂದರೆ ಆರ್ಎಸ್ಎಸ್. ಆರ್ಎಸ್ಎಸ್ ಅಂದರೆ ಭಯೋತ್ಪಾದನೆ ಹುಟ್ಟು ಹಾಕವರು. ಮನುಷ್ಯತ್ವ ಇಲ್ಲದವರು ಭಯೋತ್ಪಾದನೆ ಹುಟ್ಟಾಕ್ತಾರೆ. ಗಾಂಧಿ ಕೊಂದವರು ಯಾರು? ಗೋಡ್ಸೆ. ಇವರು ಆ ವಂಶಸ್ಥರೇ. ಸಾವರ್ಕರ್ ಕೂಡ ಅದೇ ದಾರಿಯಲ್ಲಿದ್ದವರು. ಗಾಂಧೀಜಿ ಕೊಂದ ಗೋಡ್ಸೆನ ಪೂಜೆ ಮಾಡ್ತಾರೆ, ಸಾವರ್ಕರ್ ದೇವಸ್ಥಾನ ಕಟ್ಟಿಸ್ತಾರೆ. ಇವರಿಂದ ಕಲಿಬೇಕಾ ಇತ್ಯಾದಿ ಇತ್ಯಾದಿ. ಅದಕ್ಕೆ ನಳಿನ್ ಕುಮಾರ್ ಕಟೀಲ್ ಬೌದ್ಧಿಕವಾಗಿ ದಿವಾಳಿ ಆಗಿದ್ದಾರೆ. ಎಲೆಕ್ಷನ್ ಸೋತ ಮೇಲೆ ಅವರಿಗೆ ಮಾನಸಿಕ ಸಮಸ್ಯೆನೂ ಶುರುವಾಗಿದೆ. ಸನಾತನ ಧರ್ಮ ಅಂದರೆ ಭಾರತೀಯತೆಯ ಪ್ರತೀಕ. ಸನಾತನ ಧರ್ಮ ಅಂದರೆ ಹಿಂದೂ ಧರ್ಮ. ಇದಕ್ಕೆ ಸಿದ್ದರಾಮಯ್ಯ ಅಪಮಾನ ಮಾಡಿದ್ದಾರೆ ಅಂದರು. ಅದಾದಮೇಲೆ ಹಿಂಗೆ ಮುಂದುವರಿತಿತ್ತು. ಅಯೋಧ್ಯೆ ರಾಮ ಮಂದಿರ ಕಟ್ಟೋದಕ್ಕೆ ನಮ್ಮದು ವಿರೋಧ ಇಲ್ಲ, ರಾಜಕೀಯವಾಗಿ ಬಳಸ್ಕೊಳ್ಬಾರ್ದು, ಪ್ರತಿ ಹಳ್ಳಿಯಲ್ಲೂ ರಾಮ ಮಂದಿರ ಆಂಜನೇಯನ ಮಂದಿರ ಇದೆ, ನಾವು ಕಟ್ಟಿದ್ದೀವಿ, ರಾಜಕೀಕರಣ ಮಾಡಬಾರ್ದು ಇತ್ಯಾದಿ ಇತ್ಯಾದಿ. ನಾನು ಹಿಂದೂ ವಿರೋಧಿ ಅಲ್ಲ, ಹಿಂದುತ್ವದ ವಿರೋಧಿ. ಮತ್ತೆ ಅದೇ ಆ ಮಾತು ಬರುತ್ತೆ. ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವೊಬ್ಬ ಆರ್ ಎಸ್ ಎಸ್ನವರು ಇರಲಿಲ್ಲ, ಹಿಂದೂ ಮಹಾಸಭಾ ಭಾಗವಹಿಸಿರಲಿಲ್ಲ. ಕೇಳಿಸ್ಕೊಳ್ಳಿ. ಮನುಷ್ಯತ್ವ ಇಲ್ಲ ಅವರು, ಭಯೋತ್ಪಾದನೆ ಮಾಡೋರು. ಮನುಷ್ಯತ್ವ ಇಲ್ಲದವರು ಅಂದರೆ ಬಿಜೆಪಿ ಅವರು. ದ್ವೇಷದ ರಾಜಕಾರಣ ಬಿಟ್ಟು ಇನ್ನೇನು ಮಾಡಕ್ಕೆ ಬರ್ತದೆ ಅವ್ರಿಗೆ? ಮಹಾತ್ಮ ಗಾಂಧೀಜಿ ಕೊಂದವ್ರು ಯಾರು? ಆ ವಂಶಸ್ಥರಲ್ವೇ ಅಂದರೆ ಅವರು. ಮಹಾತ್ಮ ಗಾಂಧೀಜಿ ಕೊಂದವ್ರು ಯಾರಪ್ಪ? ಗೋಡ್ಸೆ. ಗೋಡ್ಸೆ ವಂಶಸ್ಥರು. ಸಾವರ್ಕರ್ ಕೂಡ ಒನ್ ಆಫ್ ದಿ ಕಾನ್ಸ್ಪಿರೇಟರ್. ಅವ್ರನ್ನ ಪೂಜೆ ಮಾಡ್ತಾರೆ, ಅವ್ರಿಗೆ ದೇವಸ್ಥಾನ ಕಟ್ಟಿಸ್ತೀವಿ ಅಂತಾರೆ, ಗೋಡ್ಸೆಗೆ ದೇವಸ್ಥಾನ ಕಟ್ಟಿಸ್ತೀವಿ ಅಂತಾರೆ. ಇವರಿಂದ ನಾವು ಪಾಠ ಕಲಿಬೇಕಾ? ಗೌರಿ ಲಂಕೇಶ್ ಕೊಂದವ್ರು ಯಾರು? ಸನಾತನ ಧರ್ಮದವರು. ಸನಾತನ ಧರ್ಮ ಅಂದರೆ ಯಾರು? ಆರ್ ಎಸ್ ಎಸ್. ನೋಡಿ, ಸಿದ್ದರಾಮಯ್ಯನವರು ಬೌದ್ಧಿಕ ದಿವಾಳಿ ಆಗಿದೆ ಅಧಿಕಾರ ಕಳ್ಕೊಂಡ್ಮೇಲೆ. ಇವತ್ತೆಲ್ಲ ಹಿಂದೂಗಳು ಕೊಲೆಗಡುಕರು ಅಂತ ಹೇಳುವುದರ ಮುಖಾಂತರ ಹಿಂದೂ ಸಮಾಜಕ್ಕೆ ಅಪಮಾನವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಸಿದ್ದರಾಮಯ್ಯ ಇವತ್ತು ಅಧಿಕಾರ ಕಳ್ಕೊಂಡ್ಮೇಲೆ ಬೌದ್ಧಿಕ ದಿವಾಳಿ ಮಾತ್ರ ಅಲ್ಲ, ಅವ್ರಿಗೊಂಥರ ಮಾನಸಿಕ ಸಮಸ್ಯೆಗಳು ಶುರುವಾಗಿದೆ. ರಾಮ ಮಂದಿರ ಕಟ್ಟಿರೋದಕ್ಕೆ ನಮ್ದೇನು ವಿರೋಧ ಇದೆಯಾ? ಅದನ್ನು ರಾಜಕೀಯವಾಗಿ ಬಳಸ್ಕೋಬೇಡಿ ಅನ್ನೋದು ಅಷ್ಟೇ ವಿರೋಧ. ನಾವೆಲ್ಲ ಹಳ್ಳಿನಲ್ಲೆಲ್ಲ ರಾಮ ಮಂದಿರಗಳು ಕಟ್ಟಿಲ್ವ? ಆಂಜನೇಯನ ದೇವಸ್ಥಾನಗಳು, ಶ್ರೀರಾಮ್ ದೇವಸ್ಥಾನಗಳೆಲ್ಲವೂ ಹಳ್ಳಿಗಳಲ್ಲೆಲ್ಲ, ಎಲ್ಲ ಹಳ್ಳಿಗಳಲ್ಲೂ ಇದ್ದಾವೆ, ನಾವೆಲ್ಲ ಕಟ್ಟಿದ್ದೀವಿ. ಅದನ್ನೇ ಒಂದು ರಾಜಕೀಯ ಇಶ್ಯೂ ಆಗಿ ಮಾಡಕ್ಕೆ ಹೋಗ್ಬೇಡಿ ಅನ್ನೋದು ಅಷ್ಟೇ. ರಾಮ ಮಂದಿರ ನಮ್ಮ ಊರಿನಲ್ಲಿ ಕಟ್ಟಿಲ್ವಾ? ಅಂದರೆ ನಮ್ಮೂರಲ್ಲಿ ಕಟ್ಟಿರೋದು ಯಾವುದು? ರಾಮ ಮಂದಿರ ಅಲ್ವಾ? ನಡಿಯ ನಮ್ಮೂರಿನಲ್ಲಿ, ಇವ್ರ ಊರಿನಲ್ಲಿ ರಾಮ ಮಂದಿರ ಕಟ್ಟಿಲ್ವ? ಇವ್ರ ಊರಿನಲ್ಲಿ ಕಟ್ಟಿಲ್ವ? ಅವ್ರ ಊರಿನಲ್ಲಿ ಕಟ್ಟಿಲ್ವ? ಎಲ್ಲ ಊರಿನಲ್ಲೂ ಕಟ್ಟಿದ್ವಿ. ನಿಮ್ಮೂರಲ್ಲಿ ಕಟ್ಟಿಲ್ವೇನಪ್ಪ? ನಾನೇ ಹಿಂದೂ ಅಲ್ವಾ? ಹೆಂಗೆ ಹಿಂದೂ ವಿರೋಧ? ಐ ಆಮ್ ಎ ಹಿಂದೂ. ಅದೇ ಹಿಂದುತ್ವದಕ್ಕೆ ವಿರುದ್ಧ. ಹಿಂದೂ ಧರ್ಮ ಇಟ್ಕೊಂಡು ರಾಜಕಾರಣ ಮಾಡಿದ್ರೆ ಅದು ವಿರೋಧ. 100 ದಿನದಲ್ಲಿ ಎಲೆಕ್ಷನ್ ಇದೆ, ಎಲ್ಲ ಚೆನ್ನಾಗಿ ನಡೀತಿದೆ, ಸರ್ವೆ ರಿಪೋರ್ಟ್ಗಳು ಚೆನ್ನಾಗಿದೆ ಅನ್ನುವಾಗ ಯಾಕೆ ಹಿಂಗೆ ಮಾಡ್ಕತ್ತಿದಾರ ನನಗೆ ಅರ್ಥ ಆಗೋದಿಲ್ಲ. ಸಿದ್ದರಾಮಯ್ಯನವರು ನಾನು ಹಿಂದೂ ಅಂತಾರೆ, ಸತೀಶ್ ಜಾರಕಿಹೊಳಿ ಹಿಂದೂ ಧರ್ಮ, ಹಿಂದೂ ಶಬ್ದದ ಅರ್ಥನೇ ಅಶ್ಲೀಲವಾಗಿದೆ ಅಂತಾರೆ. ಇದು ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಹಿಂಗೆ ಯಾಕೆ ಮಾಡ್ಕತ್ತಿದ್ದಾರೆ? ಏನು ಬೇಕು ಅಂತಾನೇನ ಇದು? ಈ ವಿಷಯ ಇದು ಯಾಕೆ ಬೇಕಾಗಿತ್ತು ಹೇಳ್ರಪ್ಪ ನನಗೆ, ಯಾಕೆ ಬೇಕಾಗಿತ್ತಿದು? ಗೌರಿ ಲಂಕೇಶ್ವರನ್ನ ಕೊಂದವರು ಸನಾತನ ಧರ್ಮದವರು. ನನಗೆ ಕನ್ಫ್ಯೂಷನ್ ಶುರು ಆಯ್ತಾರೆ. ಸನಾತನ ಧರ್ಮ ಅಂದರೆ ಏನು? ಹಂಗಿದ್ರೆ ಅವ್ರು ಯಾವುದೋ ಒಂದು ಸಂಘಟನೆಯಲ್ಲಿದ್ದರು, ಯಾವುದೋ ಸನಾತನ ಸಂಸ್ಥಾ ಏನೋ ರಿಲೇಟೆಡ್ಡು ಅಂತ. ಸನಾತನ ಧರ್ಮದಿಂದ ಸನಾತನ ಸಂಸ್ಥೆಯಿಂದ ಸನಾತನ ಧರ್ಮ ಅಂತ ಹೆಸರು ಬಂದಿತ್ತ? ಸನಾತನ ಧರ್ಮದವರು ಯಾರು ಅಂದ್ರೆ ಆರ್ ಎಸ್ ಎಸ್ನವ್ರಂತೆ. ಆರ್ ಎಸ್ ಎಸ್ಗೆ ಈ ದೇಶದಲ್ಲಿ ಇನ್ನೂ 100 ವರ್ಷ ಕೂಡ ತುಂಬಿಲ್ರಿ, 100 ವರ್ಷ ಕೂಡ ತುಂಬಿಲ್ಲ. ಸನಾತನ ಧರ್ಮಕ್ಕೆ 6000 ವರ್ಷಗಳ ರಿಟರ್ನ್ ಇತಿಹಾಸ ಅಂತ ಹೇಳ್ತೀವಿ ನಾವು. ಬರೆದಿಡಲಾಗಿರುವ ಇತಿಹಾಸ 6000 ವರ್ಷದ್ದು. ಪತಂಜಲಿ ಯೋಗ ಸಂಸ್ಥೆಗೂ ಯೋಗಕ್ಕೂ ಸಂಬಂಧ ಕಲ್ಪಿಸ್ದಂಗೆ, ಬಾಬಾ ರಾಮದೇವ್ಗೂ ಯೋಗಕ್ಕೂ ಸಂಬಂಧ ಕಲ್ಪಿಸ್ದಂಗೆ. ಯೋಗ ಅಂದ್ರೆ ಏನು? ಪತಂಜಲಿ ಯೋಗ ಸಂಸ್ಥೆ. ಯೋಗ ಯಾರು ಮಾಡ್ತಾರೆ? ಯೋಗ ಯಾರು ಪ್ರಚಾರ ಮಾಡ್ತಾರೆ? ಬಾಬಾ ರಾಮದೇವ್. ಹಂಗೆ ಹೇಳ್ದಂಗಿದೆ ಇದು. ಅನವಶ್ಯಕ ಅಂದ್ರೆ ಅನವಶ್ಯಕ. ಹಿಂದೂ ಹಿಂದುತ್ವ ಯಾವ ವೋಟ್ ಬ್ಯಾಂಕನ್ನು ಪ್ಲೀಸ್ ಮಾಡೋದಕ್ಕೆ? ಯಾರನ್ನು ಪ್ಲೀಸ್ ಮಾಡೋದಕ್ಕೆ? ಸಮ್ ಫೆಲೋ ಹ್ಯಾಸ್ ಡನ್ ಸಮ್ ಮಿಸ್ಟೇಕ್ ಅನ್ನುವ ಮೂಲಕ ಏನು ಸಾಧಿಸಿದ್ದೇನು ನನಗೆ ಅರ್ಥನೇ ಆಗ್ತಿಲ್ಲ. ಇದು 100 ದಿನದಲ್ಲಿ ಎಲೆಕ್ಷನ್ ಇದೆ, ಅನೇಕ ಸರ್ವೆಗಳ ಸುದ್ದಿಗಳು ಬರ್ತಾ ಇರ್ತವೆ, ಮೆಜಾರಿಟಿ ಯಾರಿಗೂ ಬರ್ತಿಲ್ಲ. ಕೆಲವು ಸರ್ವೆದಲ್ಲಿ ಕಾಂಗ್ರೆಸ್ ಮುಂದಿರುತ್ತೆ, ಇನ್ನು ಕೆಲವು ಸರ್ವೆದಲ್ಲಿ ಬಿಜೆಪಿ ಮುಂದಿರುತ್ತೆ. कांटे की टक्कर है बीजेपी और कांग्रेस के बीच में अंत ನ್ಯಾಷನಲ್ ಲೆವೆಲ್ ಅವರು ಹೇಳ್ತಿರ್ತಾರೆ. ಅಂಥ ಟೈಮ್ನಲ್ಲಿ ಇರಲಾರದೆ ಇರುವೆ ಬಿಟ್ಕೊಂಡಂಗೆ. ಐ ಮೀನ್ ಸೈದ್ಧಾಂತಿಕವಾಗಿ ನನ್ನದೊಂದು ನಿಲುವಿದೆ, ಇರ್ರೆಸ್ಪೆಕ್ಟಿವ್ ಆಫ್ ಎಲೆಕ್ಷನ್ ಲಾಸ್ ಆರ್ ಗೇನ್ ಐ ವಿಲ್ ಸ್ಪೀಕ್ ಅಬೌಟ್ ಇಟ್ ಅನ್ನೋದಾದರೆ ಓಕೆ ಫೈನ್. ನನಗೊಂದು ಸೈದ್ಧಾಂತಿಕವಾದ ನಿಲುವಿದೆ, ಎಲೆಕ್ಷನ್ನಲ್ಲಿ ವೋಟ್ ಬರಲಿ ಅಥವಾ ನಿಲುವು ತೆಗೆದುಕೊಂಡ ಕಾರಣಕ್ಕಾಗಿ ಕಿತ್ಕೊಂಡು ಹೋಗೋದಿದ್ರೆ ಕಿತ್ಕೊಂಡು ಹೋಗಲಿ, ನಾನು ನನ್ನ ನಿಲುವನ್ನು ತೆಗೆದುಕೊಳ್ತೀನಿ ಅನ್ನೋದಾದರೆ ಶಭಾಷ್, ಭಲೆ, ತೆಗೆದುಕೊಳ್ಳೋದಕ್ಕೆ ಅಡ್ಡಿ ಇಲ್ಲ. ಇದೇ ನಿಲುವ ನಿರ್ಧಾರ ಮಾಡ್ಕೋತಾರೆ. ನಾನು RSS ಮತ್ತು RSSಗೆ ಸಂಬಂಧಿಸಿದ ಯಾವ ಸಂಸ್ಥೆಯಲ್ಲೂ ಇಲ್ಲ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ಸನಾತನ ಧರ್ಮದವನು ಅನ್ನುವಂಥ ಜನ ಭಾಳ ಜನ ಇದ್ದಾರೆ ರೀ ಜಗತ್ತಿನಲ್ಲಿ. RSS, BJP ಮತ್ತು ಸಂಘ ಪರಿವಾರದ ಇತರ ಸಂಘಟನೆಗಳ ಎಲ್ಲದರಿಂದಲೂ ದೂರ ಇದ್ದೀನಿ. ನನ್ನ ಸನಾತನ ಧರ್ಮದ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ಹೇಳಿಕೊಳ್ಳುವ ಲಕ್ಷಾಂತರ ಕೋಟ್ಯಂತರ ಜನ ಇದ್ದಾರೆ. ನೀವು ಹೇಳ್ತಾ ಇದ್ದೀರಿ ಸನಾತನ ಧರ್ಮದವರು ಅಂದರೆ ಯಾರು ಅಂದರೆ RSSನವರು ಅಂದರೆ ಅಂತ. ಯಾವುದು ಸನಾತನವೋ, ಯಾವುದು ಇಂಥ ಸಮಯದಲ್ಲಿ ಇಂಥವರಿಂದ ಹುಟ್ಟಿಸಲ್ಪಡ್ತು ಅಥವಾ ಹುಟ್ಟಿತು ಅನ್ನೋದಕ್ಕೆ ಯಾವ ದಾಖಲೆಗಳಿಲ್ವೋ ಅದು ಸನಾತನ. ಅಂಥ ಧರ್ಮ ಸನಾತನ ಧರ್ಮ. RSSನವ್ರು ಕೊಟ್ಟ ಹೆಸರ ಇದು. ಅರೆ ನೀವು ಎಲ್ಗೋ ಗುರಿ ಇಟ್ಟು ಇನ್ನೆಲ್ಗೋ ಹೊಡೆದು ಮತ್ತಾರಿಗೋ ಗಾಯ ಮಾಡ್ತಿದ್ದೀರಿ. ಎಲ್ಗೋ ಗುರಿ ಇಡೋದು, ಇನ್ಯಾರಿಗೋ ಹೊಡೆಯೋದು, ಮತ್ತಾರಿಗೋ ಗಾಯ ಮಾಡೋದು ಸಹಜ. ನಲಿನ್ ಕುಮಾರ್ ಕಟೀಲ್ ತರದವ್ರೆ ನೋಡ್ರಿ, ಹಿಂದೂಗಳಿಗೆ ಬೈತಿದ್ದಾರೆ ಅಂತ ಸನಾತನ ಧರ್ಮದವರು ಅಂದರು, ಹಿಂದೂಗಳಿಗೆ ಬೈತಿದ್ದಾರೆ. ಗೌರಿ ಲಂಕೇಶ್ ಕೊಂದವರು ಸನಾತನ ಧರ್ಮದವರಂತೆ. ನೀವು ಅವರ ಬರ್ತ್ ಸರ್ಟಿಫಿಕೇಟ್ನ ರಿಲಿಜನ್ ಕಾಲಮ್ನಲ್ಲಿ ಏನನ್ನು ಬರೆಯಲಾಗಿದೆ ಅಂತ ತೆಗೆದು ನೋಡೋದು ಕೊಟ್ಟರೆ ಹಾಗೆ ಬರೆದಿರ್ಬೋದು, ಸನಾತನ ಧರ್ಮ ಅಂತಲ್ಲ ಹಿಂದೂ ಅಂತ ಬರೆದಿರ್ಬೋದು. ಆ ಲೆಕ್ಕಾಚಾರದಲ್ಲಿ ಕನ್ಹಯ್ಯ ಲಾಲ್ನನ್ನು ಕೊಂದವರ ಮುಂದೆ ಮುಸ್ಲಿಂ ಅಂತಿರುತ್ತೆ, ಇಂದಿರಾ ಗಾಂಧಿನ ಕೊಂದವ್ರ ಮುಂದೆ ಸಿಖ್ ಅಂತಿರುತ್ತೆ. ಇಸ್ ದ್ಯಾಟ್ ವಾಟ್ ಯು ವಾಂಟೆಡ್ ಟು ಟೆಲ್? ಅದನ್ನೇ ಹೇಳಬೇಕು ಅಂತ ಹೊರಟಿದ್ರಾ? ನಿಲುವುಗಳನ್ನು ತೆಗೆದುಕೊಳ್ಳುವ ವಿಷಯದಲ್ಲಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಿಮಗಿಷ್ಟ ಆಗುತ್ತೋ ಬಿಡುತ್ತೋ, 98 ವರ್ಷದ ಫ್ರಮ್ ಇನ್ಸೆಪ್ಷನ್ RSS ಹ್ಯಾಸ್ ಗ್ರೋನ್, ಬೆಳೆದಿದೆ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇರಬಹುದು, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು, ಆರೋಗ್ಯಕರವಾದ ಚರ್ಚೆಗಳು ಆಗಬೇಕು ಒಂದು ದೇಶದಲ್ಲಿ. ಸನಾತನ ಧರ್ಮದವರು ಗೌರಿ ಲಂಕೇಶರನ್ನು ಕೊಂದರು. ಪ್ರಾಕ್ಟಿಕಲಿ ಆ ಸ್ಟೇಟ್ಮೆಂಟ್ ಕರೆಕ್ಟ್, ಅಂದರೆ ಅವನು ಆತ ಹಿಂದೂ ಆಗಿದ್ದರೆ ಸನಾತನ ಧರ್ಮದವನೇ, ಹಿಂದೂ ಒಬ್ಬ ಕೊಂದಿದ್ದಾನೆ. ಬನ್ನಿ ಹಂಗಿದ್ರೆ ಎಲ್ಲ ಕೊಲೆಗಳನ್ನು ಹಾಗೆ ನೋಡೋಣ, ಎಲ್ಲ ಕೃತ್ಯಗಳನ್ನು ಹಾಗೆ ನೋಡೋಣ. ಹಾಂ, ಯಾವ ಕೃತ್ಯ ನಡೆದಾಗ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನಬೇಕು, ಯಾವ ಕೃತ್ಯದ ವಿಷಯದಲ್ಲಿ ಮಾತಾಡುವಾಗ ಧರ್ಮ ಒಂದೇ ಅಲ್ಲ ಜಾತಿನೂ ಇದೆ ಅನ್ನೋದನ್ನು ತೋರಿಸ್ಬೇಕು ಅನ್ನೋ ವಿಷಯದಲ್ಲಿ ಇವ್ರಿಗೊಂದು ಕ್ಲಾರಿಟಿ ಇದೆ. ತೆಗೆದು ನೋಡಿ ಸ್ಟೇಟ್ಮೆಂಟ್ಗಳನ್ನು, ಯಾವ್ಯಾವ ಕೃತ್ಯ ನಡೆದಾಗ, ಯಾವ್ಯಾವ ಭಯೋತ್ಪಾದಕ ಕೃತ್ಯ ನಡೆದಾಗ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ ಸ್ಟೇಟ್ಮೆಂಟ್ ಬಂದಿರುತ್ತೆ, ಯಾವ ಕೃತ್ಯಕ್ಕೆ ಧರ್ಮ ಇದೆ, ಅದು ಯಾವ ಧರ್ಮ, ಸ್ವಲ್ಪ ಬಿಟ್ಟರೆ ಜಾತಿನೂ ಬಂದುಬಿಡುತ್ತೆ, ಯಾವ ಜಾತಿ, ಎಲ್ಲವೂ ಬರ್ತವೆ ಅದರಲ್ಲಿ. ನಡೀಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.